ನೀವು ತಿನ್ನುವಂತಹ ಬೆಳ್ಳುಳ್ಳಿ ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ ಅಂತ ಮೊದಲು ಚೆಕ್ ಮಾಡುವುದು ಒಳ್ಳೆಯದು. ಯಾಕಂದ್ರೆ ಪ್ಲಾಸ್ಟಿಕ್ ರೈಸ್, ಪ್ಲಾಸ್ಟಿಕ್ ಮೊಟ್ಟೆ, ಬಳಿಕ ಈಗ ನಕಲಿ ಬೆಳ್ಳುಳ್ಳಿ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆ. ಸಿಮೆಂಟ್ನಿಂದ ಮಾಡಿದ ಬೆಳ್ಳುಳ್ಳಿ ಮಾರಾಟದ ದಂಧೆ ಶುರುವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬೆಳ್ಳುಳ್ಳಿ ಅಂದ್ರೆ ನಮಗೆ ಮೊದಲು ನೆನಪಾಗುವುದೇ ಬೆಳ್ಳುಳ್ಳಿ ಕಬಾಬ್. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೆಸಿಪಿ ಸಿಕ್ಕಾಪಟ್ಟೆ ಟ್ರೆಂಡ್ ಸೃಷ್ಟಿ ಮಾಡಿತ್ತು. ಆದ್ರೆ ಈಗ ಅದೇ ಬೆಳ್ಳುಳ್ಳಿಯ ವಿಡಿಯೋವೊಂದು ವೈರಲ್ ಆಗ್ತಾ ಇದ್ದು ಸಾಕಷ್ಟು ಜನರ ಆತಂಕಕ್ಕೆ ಕಾರಣವಾಗಿದೆ. ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಇರೋದು ಬೆಳ್ಳುಳ್ಳಿ ನೋಡಿದ್ರೆ ಒಂದಿಷ್ಟು ಅನುಮಾನ ಮೂಡೋದಂತೂ ಪಕ್ಕ. ಆದ್ರೆ ಅಸಲಿಗೆ ಇದು ನಕಲಿ ಬೆಳ್ಳುಳ್ಳಿ. ಎಸ್, ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ರೈಸ್, ಪ್ಲಾಸ್ಟಿಕ್ ಮೊಟ್ಟೆ, ಬಳಿಕ ಈಗ ನಕಲಿ ಬೆಳ್ಳುಳ್ಳಿಯ ಸರದಿ ಶುರುವಾದಂತೆ ಕಾಣ್ತಾ ಇದೆ. ಮಹಾರಾಷ್ಟ್ರದ ಅಕೋಲಾದಲ್ಲಿ ಸಿಮೆಂಟ್ ಬೆಳ್ಳುಳ್ಳಿ ಮಾರಾಟ ಜಾಲ ಪತ್ತೆಯಾಗಿದ್ದು ಜನರು ಆತಂಕಕ್ಕೆ ಕಾರಣವಾಗಿದೆ. ಮಹಿಳೆಯೊಬ್ಬರು ಬೀದಿ ಬದಿ ವ್ಯಾಪಾರದ ಬಳಿಕ 250 ಗ್ರಾಂ ಬೆಳ್ಳುಳ್ಳಿಯನ್ನ ಖರೀದಿ ಮಾಡಿದ್ರು. ನಿವೃತ್ತ ಪೊಲೀಸ್ ಅಧಿಕಾರಿ ಸುಭಾಷ್ ಪಾಟೀಲ್ ಅವರ ಪತ್ನಿ ಇವರಾಗಿದ್ದಾರೆ. ಹೇಗೆ ಬೆಳ್ಳುಳ್ಳಿಯನ್ನ ಖರೀದಿ ಮಾಡಿದ್ದಾರೆ, ಬಳಿಕ ಮನೆಗೆ ತಂದು ಸಿಪ್ಪೆಯನ್ನ ತೆಗೆಯಲು ಪ್ರಯತ್ನ ಪಟ್ಟಾಗ ಬೆಳ್ಳುಳ್ಳಿ ಬೇರ್ಪಟ್ಟಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದಾಗ ಬೆಳ್ಳುಳ್ಳಿಯನ್ನ ಸಿಮೆಂಟ್ನಿಂದ ತಯಾರಿಸಿದ್ದು ಅಂತ ಪತ್ತೆಯಾಗಿದೆ. ಅದಷ್ಟೇ ಅಲ್ಲದೆ ಬರೀ ಒಂದು ಬೆಳ್ಳುಳ್ಳಿ ಸುಮಾರು 100 ಗ್ರಾಂ ತೂಕವನ್ನ ಹೊಂದಿದೆ. ಮತ್ತೊಂದು ಮಾಹಿತಿಯ ಪ್ರಕಾರ ಮಧ್ಯವರ್ತಿಗಳು ತೂಕವನ್ನ ಹೆಚ್ಚಿಸಲು ಈ ರೀತಿಯ ಸಿಮೆಂಟ್ ಬೆಳ್ಳುಳ್ಳಿಗಳನ್ನ ನಿಜವಾದ ಬೆಳ್ಳುಳ್ಳಿಯ ಜೊತೆಗೆ ಮಿಕ್ಸ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ನಕಲಿ ಬೆಳ್ಳುಳ್ಳಿ ಪತ್ತೆಯಾಗಿದ್ದರಿಂದ ಆತಂಕಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ಮಾರುಕಟ್ಟೆಯಲ್ಲಿ ಏನೇ ಪದಾರ್ಥ ಖರೀದಿಸುವ ಮುನ್ನ ಮೈಯೆಲ್ಲ ಕಣ್ಣಾಗಿಟ್ಟುಕೊಳ್ಳುದಿದ್ರೆ ಯಾಮಾರೋದೆಂತೂ ಪಕ್ಕ. ಮಾರುಕಟ್ಟೆ ನೀವು ಖರೀದಿಸುವ ಪದಾರ್ಥಗಳ ಮೇಲೆ ಗಮನವನ್ನ ಹರಿಸೋದು ಒಳ್ಳೆಯದು.